ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನೀವು ಶಾವಲಿನ್ ಮಾಂಕ್ಗಳ ವಿಡಿಯೋಗಳನ್ನು ಇಂಟರ್ನೆಟ್ನಲ್ಲಿ ನೋಡಿರಬಹುದು. ಈ ಮಾಂಕ್ಗಳನ್ನು ಪ್ರಪಂಚದಲ್ಲಿ ಯಾರೂ ಕೂಡ ಸೋಲಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಇವರು ಮಾರ್ಷಲ್ ಆರ್ಟ್ಸ್ ಜೊತೆ ಜೊತೆಗೆ ಕಠಿಣವಾದ ತರಬೇತಿಗಳನ್ನು ಹೊಂದಿ ಮಾನಸಿಕವಾಗಿಯೂ ಸದೃಢವಾಗಿರುತ್ತಾರೆ. ಸ್ನೇಹಿತರೆ, ಹಾಗಾದರೆ ಅಂತಹ ತರಬೇತಿಗಳು ಯಾವುವು? ಇವರ ತರಬೇತಿಯನ್ನು ನೋಡಿದರೆ ನೀವು ದಂಗಾಗಿ ಹೋಗುತ್ತೀರಿ. ಅಂತಹದ್ದೇನಿದೆ ಶಾವಲಿನ್ ಮಾಂಕ್ಗಳ ಹತ್ತಿರ ನೋಡೋಣ, ಬನ್ನಿ. ಶಾವಲಿನ್ ಮಾಂಕ್ ಆಗುವುದು ಅಂದುಕೊಂಡಷ್ಟು ಸುಲಭವಲ್ಲ. ಇಲ್ಲಿ ಶಾರೀರಿಕ ಮತ್ತು ಆಧ್ಯಾತ್ಮಿಕವಾಗಿ ಸದೃಢವಾಗಬೇಕಾದ ಅಗತ್ಯವಿರುತ್ತದೆ. ಶಾವಲಿನ್ ಮಾಂಕ್ ಆಗಬೇಕೆಂದರೆ ತುಂಬ ಕಠಿಣವಾದ ತರಬೇತಿಗಳನ್ನು ಪಡೆಯಬೇಕಾಗುತ್ತದೆ. ಶತಶತಮಾನಗಳಿಂದ ಶಾವಲಿನ್ ಮಾಂಕ್ಗಳು ಸತತ ಶ್ರಮ ಮತ್ತು ಕಠಿಣ ಅಭ್ಯಾಸಗಳಿಗೆ ಹೆಸರಾಗಿದ್ದಾರೆ. ಸ್ನೇಹಿತರೆ, ತಮ್ಮ ಸ್ಕಿಲ್ಗಳಿಂದಲೇ ವಿಶ್ವದಾದ್ಯಂತ ಹೆಸರಾಗಿರುವ ಇವರುಗಳಿಗೆ 6 ವರ್ಷದ ಮಗುವಾಗಿರುವಾಗಲೇ ತರಬೇತಿ ಪ್ರಾರಂಭವಾಗುತ್ತದೆ. ವಾರದ 7 ದಿನವೂ ನಡೆಯುವ ತರಬೇತಿಯಲ್ಲಿ ಈ ಮಕ್ಕಳಿಗೆ ನೋವನ್ನು ಸಹಿಸುವ ತರಬೇತಿಯನ್ನು ನೀಡಲಾಗುತ್ತದೆ. ನೀವು ಈ ವಿಡಿಯೋದಲ್ಲಿ ನೋಡುವಾಗ ಇಷ್ಟು ಸಣ್ಣ ಮಕ್ಕಳು ಹೇಗೆ ಇಲ್ಲಿ ನೇತಾಡುತ್ತಿದ್ದಾರೆ ಎಂಬುದು ತಿಳಿಯುತ್ತದೆ. ಈ ರೀತಿಯಲ್ಲಿ ಸಾಧನೆ ಮಾಡಲು ದೇಹವು ತುಂಬ ಫ್ಲೆಕ್ಸಿಬಲ್ ಆಗಿ ಬದಲಾಗಬೇಕಾಗುತ್ತದೆ. ನೀವೇ ಊಹಿಸಿ ಇವರುಗಳ ದೇಹವನ್ನು ಯಾವ ರೀತಿ ದಂಡಿಸಿರಬಹುದೆಂದು. ಗಂಟೆಗಟ್ಟಲೆ ಹೀಗೆ ನೇತಾಡಲು ಕಾರಣ ಇವರ ಕಠಿಣ ತರಬೇತಿಯೇ ಆಗಿದೆ. ಕುಂಫು ಭಾಗವಾಗಿರುವ ಈ ಮಕ್ಕಳ ತರಬೇತಿಯು ಇವರನ್ನು ಸದೃಢರನ್ನಾಗಿ ಮಾಡುವುದರ ಜೊತೆಗೆ ಇವರನ್ನು ಮಾರ್ಷಲ್ ಆರ್ಟ್ಸ್ನಲ್ಲಿಯೂ ಬಲಿಷ್ಠರನ್ನಾಗಿಸುತ್ತದೆ. ಹಲವಾರು ವರ್ಷಗಳ ಸತತ ಅಭ್ಯಾಸ ಸಾಧನೆಯಿಂದಷ್ಟೇ ಶಾವಲಿನ್ ಮಾಂಕ್ಗಳಿಗೆ ಈ ಕಲೆ ಸಿದ್ಧಿಸುತ್ತದೆ. ಈ ಎಕ್ಸಸೈಸ್ನಲ್ಲಿ ಹುತ್ತಿಗೆಯನ್ನು ಮರದ ಕಟ್ಟಿಗೆಯೊಂದಕ್ಕೆ ಬಡಿಯಲಾಗುತ್ತದೆ. ಈ ರೀತಿಯಾಗಿ ವರ್ಷಗಳವರೆಗೆ ಅಭ್ಯಾಸ ಮಾಡಲಾಗುತ್ತದೆ. ಸ್ನೇಹಿತರೆ, ನಮ್ಮ ಕುತ್ತಿಗೆಯ ಭಾಗ ತುಂಬ ಸಂವೇದನಾಶೀಲವಾದ ಭಾಗವಾಗಿದೆ. ಇಂತಹ ಭಾಗವನ್ನು ಕೂಡ ಗಟ್ಟಿಯಾಗಿ ಮತ್ತು ಕಠಿಣವಾಗಿ ಬದಲಾಯಿಸಲಾಗುತ್ತದೆ. 10 ವರ್ಷಗಳ ಸತತ ಅಭ್ಯಾಸದ ನಂತರ ಮಾಂಕ್ಗೆ ತನ್ನ ಕುತ್ತಿಗೆಯ ಭಾಗಕ್ಕೆ ಯಾವ ಕಟ್ಟಿಗೆಯಿಂದ ಬಡಿದರೂ ನೋವು ಅನುಭವವಾಗುವುದಿಲ್ಲ. ಅಲ್ಲದೆ ಇಲ್ಲಿ ಕಟ್ಟಿಗೆಯೇ ಮುರಿದು ಬೀಳುವವರೆಗೂ ಮಾಂಕ್ ತನ್ನ ಸಾಹಸ ಪ್ರದರ್ಶಿಸುತ್ತಾನೆ. ತಮ್ಮ ಶರೀರವನ್ನು ಕಠಿಣವಾಗಿಸಲು ಹಲವಾರು ಸ್ಪೆಷಲ್ ಎಕ್ಸಸೈಸ್ಗಳನ್ನು ಮಾಂಕ್ಗಳು ಮಾಡುತ್ತಾರೆ, ಜೊತೆಗೆ ಮೆಡಿಟೇಷನ್ ಕೂಡ ಮಾಡುತ್ತಾರೆ. ಸ್ನೇಹಿತರೆ, ಧ್ಯಾನವು ಮಾಂಕ್ಗಳನ್ನು ಮಾನಸಿಕವಾಗಿ ಸದೃಢಗೊಳಿಸುತ್ತದೆ. ಆಧ್ಯಾತ್ಮದಿಂದ ಮಾಂಕ್ಗಳಿಗೆ ಅವರ ಅಂತರಾತ್ಮದ ಧ್ವನಿ ಕೇಳಿಸುತ್ತದೆ. ಕಠಿಣವಾದ ಶಾರೀರಿಕ ದೇಹ ದಂಡನೆಗಳನ್ನು ಅನುಭವಿಸಿದ ನಂತರ ಧ್ಯಾನ ಅವರನ್ನು ಶಾಂತವಾಗಿಸುತ್ತದೆ. ಸ್ನೇಹಿತರೆ, ಕುತ್ತಿಗೆಗೆ ಹಗ್ಗ ಬಿಗಿಯುವುದೆಂದರೆ ಯಾರಿಗೂ ಭಯ ಹುಟ್ಟಿಸುತ್ತದೆ. ಆದರೆ ಶಾವಲಿನ್ ಮಾಂಕ್ಗಳು ಕುತ್ತಿಗೆಗೆ ಹಗ್ಗ ಬಿಗಿದು 20 ನಿಮಿಷಗಳವರೆಗೆ ಗಾಳಿಯಲ್ಲಿಯೇ ನೇತಾಡಬಲ್ಲರು. ಇದನ್ನು ಸಾಧಿಸಲು ಕೂಡ ಅವರಿಗೆ 16 ವರ್ಷಗಳ ಸತತ ಅಭ್ಯಾಸದ ಅವಶ್ಯಕತೆ ಇರುತ್ತದೆ. ಸ್ನೇಹಿತರೆ, ಈ ರೀತಿಯಾಗಿ ಯಾರು ಮನೆಯಲ್ಲಿ ದಯವಿಟ್ಟು ಟ್ರೈ ಮಾಡಬೇಡಿ. 16 ವರ್ಷಗಳ ಕಠಿಣ ಅಭ್ಯಾಸದಿಂದ ತಮ್ಮ ದೇಹದ ಭಾಗಗಳನ್ನು ಕಠೋರವನ್ನಾಗಿ ಮಾಂಕ್ಗಳು ಮಾಡಿಕೊಳ್ಳುತ್ತಾರೆ. ಅವುಗಳಲ್ಲಿ ಬುದ್ಧ ಫಿಂಗರ್ ಕೂಡ ಒಂದು. ಇಲ್ಲಿ ಮಾಂಕ್ಗಳ ಬೆರಳನ್ನು ಭಾರಿ ತೂಕದ ವಸ್ತುಗಳ ನಡುವೆ ಒತ್ತಲಾಗುತ್ತದೆ. ಈ ಪ್ರಾಕ್ಟೀಸ್ನಲ್ಲಿ ತೂಕವನ್ನು ಸಮಯ ಸಮಯಕ್ಕೆ ಹೆಚ್ಚಿಸುತ್ತಾ ಬರಲಾಗುತ್ತದೆ. ಹೀಗೆ ವಜ್ರದಷ್ಟು ಕಠಿಣವಾದ ಬೆರಳುಗಳನ್ನು ಹೊಂದುವ ಮಾಂಕ್ಗಳು ಯಾವುದೇ ಲೋಹದ ಶೀಟ್ಗಳ ಮುಖಾಂತರ ಕೂಡ ಬೆರಳುಗಳನ್ನು ತೋರಿಸಬಲ್ಲವರಾಗುತ್ತಾರೆ. ಮರದ ತುಂಡಿನಲ್ಲಿಯೇ 5 ಇಂಚಿನಷ್ಟು ಆಳವಾದ ತೂತನ್ನು ತಮ್ಮ ಬೆರಳುಗಳಿಂದಲೇ ಮಾಡಬಲ್ಲ ಈ ಮಾಂಕ್ಗಳು ಸಾಮಾನ್ಯ ಮನುಷ್ಯರ ಜೊತೆ ಹೋರಾಟ ಕೇಳಿದರೆ ಏನು ಮಾಡಬಲ್ಲರು ನೀವೇ ಯೋಚಿಸಿ. ಸ್ನೇಹಿತರೆ, ಶಾವಲಿನ್ ಮಾಂಕ್ಗಳಿಗೆ ಶಾವಲಿನ್ ಟೆಂಪಲ್ನಲ್ಲಿ ತರಬೇತಿ ನೀಡಲಾಗುತ್ತದೆ. ಈ ಟೆಂಪಲ್ನ ಮೆಟ್ಟಿಲುಗಳನ್ನು ಕೂಡ ತರಬೇತಿಗಾಗಿಯೇ ಬಳಸಲಾಗುತ್ತದೆ. ಇವರುಗಳು ಮೆಟ್ಟಿಲುಗಳನ್ನು ಹತ್ತುವಾಗ ಒಂದೊಂದೇ ಮೆಟ್ಟಿಲುಗಳನ್ನು ಹಾರಿಕೊಂಡು ಹೋಗಬೇಕಾಗುತ್ತದೆ. ಹಾಗೆ ಇಳಿಯುವಾಗ 4 ಕಾಲಿನಲ್ಲಿ ನಡೆಯುವಂತೆ ಇಳಿಯಬೇಕಾಗುತ್ತದೆ. ಇಲ್ಲಿ ಮೊಣಕಾಲನ್ನು ನೆಲಕ್ಕೆ ತಾಗಿಸುವಂತಿಲ್ಲ. ಐರನ್ ಶರ್ಟ್ ಎಂಬ ಇವರ ಇನ್ನೊಂದು ಸ್ಟಂಟ್ ಇನ್ನೂ ಭಯ ಹುಟ್ಟಿಸುತ್ತದೆ. ಇಲ್ಲಿ ಈಟಿಯ ತುದಿಯಿಂದ ಮಾಂಕ್ನನ್ನು ಮೇಲೆತ್ತಲಾಗುತ್ತದೆ. ಆ ಸ್ಟಂಟನ್ನು ಕೂಡ ವರ್ಷಾನುಗಂಟಲೆ ಪ್ರಾಕ್ಟೀಸ್ನಿಂದ ಮಾಡಲಾಗುತ್ತದೆ.
ಅದು ಕೂಡ ಇಲ್ಲಿ ಕೆಲವೊಮ್ಮೆ ಬ್ರಾತ್ ಸುತ್ತಿಗೆಯಿಂದ ದೇಹಕ್ಕೆ ಹೊಡೆತಗಳನ್ನು ಕೂಡ ನೀಡಲಾಗುತ್ತದೆ ಇದರಿಂದ ಅವರ ಶರೀರ ಕಬ್ಬಿಣದಷ್ಟು ಗಟ್ಟಿಯಾಗುತ್ತದೆ ಕೀಬಾ ಡಾಚಿ ಎಂಬುದು ಇನ್ನೊಂದು ಕಠಿಣ ತರಬೇತಿ ಇಲ್ಲಿ ಎರಡು ಮರದ ತುಂಡುಗಳ ಮೇಲೆ ಎರಡು ಕಾಲುಗಳನ್ನಿಟ್ಟು ನಿಲ್ಲುವ ಮಾಂಕ್ನಿಗೆ ಎರಡು ಕೈಗಳಿಗೆ ನೀರು ತುಂಬಿದ ಬಕೆಟ್ಗಳನ್ನು ನೀಡಲಾಗುತ್ತದೆ ಹಾಗೆಯೇ ಅವರ ಭುಜಗಳ ಮೇಲೆ ಬೌಲ್ಗಳನ್ನು ಇರಿಸಲಾಗುತ್ತದೆ ಈ ಬೌಲ್ಗಳು ಕೆಳಗೆ ಬೀಳದಂತೆ ಮಾಂಕ್ ಅಲ್ಲಾಡದೆ ನಿಲ್ಲಬೇಕಾಗುತ್ತದೆ ಅದು ಕೂಡ 2 ಗಂಟೆಗಳವರೆಗೆ ನಿರಂತರವಾಗಿ ಆತ ಹಾಗೆಯೇ ನಿಂತಿರಬೇಕಾಗುತ್ತದೆ ಸ್ನೇಹಿತರೆ ಇಷ್ಟೆಲ್ಲ ಕಠಿಣ ತರಬೇತಿಗೆ ಒಳಪಟ್ಟ ಶಾಲಿನ್ ಮಾಂಕ್ಗೆ ಹಲವಾರು ವರ್ಷಗಳ ತರಬೇತಿಯ ನಂತರ ಆ ಶಾಲಿನ್ ಟೆಂಪಲ್ನ ಮಹಾಗುರುವಿನ ಮುಂದೆ ತಾನು ಕಲಿತ ವಿದ್ಯೆಗಳನ್ನು ಪ್ರದರ್ಶಿಸಬೇಕಾಗುತ್ತದೆ ಸ್ನೇಹಿತರೆ ನಾವಿಲ್ಲಿ ಕೆಲವೇ ವಿದ್ಯೆಗಳ ಬಗ್ಗೆ ಹೇಳಿದ್ದರೂ ಕೂಡ ಶಾಲಿನ್ ಟೆಂಪಲ್ನಲ್ಲಿ ಒಟ್ಟು 72 ವಿದ್ಯೆಗಳನ್ನು ಕಲಿಸಲಾಗುತ್ತದೆ ಈ ಎಲ್ಲಾ ವಿದ್ಯೆಗಳನ್ನು ಗುರುವಿನ ಮುಂದೆ ಪ್ರದರ್ಶಿಸಿ ಉತ್ತೀರ್ಣನಾದ ವ್ಯಕ್ತಿ ಶಾಲಿನ್ ಮಾಸ್ಟರ್ ಅಥವಾ ಶಾಲಿನ್ ಮಾಂಕ್ ಆಗಿ ಅಲ್ಲಿಂದ ಹೊರಬರುತ್ತಾನೆ ಸ್ನೇಹಿತರೆ ಇಲ್ಲಿ ಉತ್ತೀರ್ಣನಾಗಲು ಸಾಧ್ಯವಾಗದಿದ್ದರೆ ಇನ್ನು ಕೆಲವು ವರ್ಷಗಳವರೆಗೆ ಆತನಿಗೆ ಮತ್ತೆ ತರಬೇತಿ ಪಡೆಯಲು ಅವಕಾಶವನ್ನು ನೀಡಲಾಗುತ್ತದೆ ಸ್ನೇಹಿತರೆ ನಾವು ಮೊದಲೇ ಹೇಳಿದಂತೆ ಇಲ್ಲಿ ಕೇವಲ ದೈಹಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಪ್ರಬಲರನ್ನಾಗಿ ಮಾಡುವ ಧ್ಯಾನಗಳನ್ನು ಹೇಳಿಕೊಡಲಾಗುತ್ತದೆ ಆಧ್ಯಾತ್ಮದ ಲೋಕದಲ್ಲಿ ತಲ್ಲೀನರಾಗಿ ಈ ಮಾಂಕ್ಗಳು ತಮ್ಮ ದೇಹದ ಸುಸ್ತನ್ನು ಮರೆಯುವುದಲ್ಲದೆ ಆಧುನಿಕ ಪ್ರಪಂಚದಲ್ಲಿ ಬೇಕಾದ ಶಾಂತ ಸ್ವಭಾವವನ್ನು ಮತ್ತು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಎದೆಗುಂದದ ಮಾಂಕ್ಗಳಾಗಿ ಹೊರಬರುತ್ತಾರೆ ಹಾಗಾಗಿ ಈ ಶಾಲಿನ್ ಮಾಂಕ್ಗಳನ್ನು ಪ್ರಪಂಚದಲ್ಲಿ ಯಾರಿಗೂ ಸೋಲಿಸಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ ಈ ಶಾಲಿನ್ ಮಾಂಕ್ಗಳ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎಂಬುದನ್ನು ಕಮೆಂಟ್ ನಲ್ಲಿ ಬರೆಯಿರಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು